ಇಲ್ಲಿ ಕುಲುಷಿತ ನೀರು ಕುಡಿದು ಒಬ್ಬ ಯುವಕ 22 ವರ್ಷದ ಕನ್ನಡರಾಜ್ ಕಟ್ಟಿದ್ದಾರೆ. ಅವ್ರ ಮನೆಗೆ ಬಂದು ಭೇಟಿ ಕೊಟ್ಟು ಅವ್ರಿಗೆಲ್ಲ ಸಾಂತ್ವನ ಹೇಳಲಿಕ್ಕೋಸ್ಕರ ಬಂದಿದ್ದೆ. ನಾನು ಇದು ಭೋಗಾದಿ ಪಟ್ಟಣ ಪಂಚಾಯತ್ ಸೇರಿದಂಥ ಗ್ರಾಮ, ಹಿಂದೆ ಎಮ್ ಎಲ್ ಎ ಆಗಿದ್ದದ್ದು. ಇಲ್ಲಿಂದ 5 ಸಾರಿ ಚಾಮುಂಡೇಶ್ವರಿ ಕ್ಷೇತ್ರದಿಂದ ಎಮ್ ಎಲ್ ಎ ಆಗಿದ್ದದ್ದು. ಊರಿನಲ್ಲಿ ಎಲ್ಲ ಯಾವಾಗಲೂ ಕೂಡ ನನಗೆ 100 ವೋಟ್ ಆಗ್ತದೆ. ಸೊ ಅಧಿಕಾರಿಗಳ ತಪ್ಪಿನಿಂದ ಕುಲುಷಿತ ನೀರನ್ನು ಕುಡಿದು ಕಾಲರಾ ಇಲ್ಲಿ ಇದಾಗಿದೆ, ಬ್ರೇಕ್ ಡೌನ್ ಆಗಿದೆ. ಸೊ ಇವನು ಪಾಪ ಯಂಗ್ಸ್ಟರ್ ಕನಕರಾಜ್ ಅಂತೇಳಿ 22 ವರ್ಷದೂ ಸತ್ತೋಗಿದ್ದಾನೆ. ಅವರ ಕುಟುಂಬದವ್ರಿಗೆ ಅವ್ರ ತಂದೆನೂ ಕೂಡ ಇಲ್ಲ. ಇನ್ನೊಬ್ಬ ಒಬ್ಬ ಅಣ್ಣ ಇದ್ದಾನೆ, ಅವರ ಅವನ ಸಾವು ದುಃಖ ಭರಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೇನೆ. ಅವನಿಗೆ ಶಾಂತಿ, ಅವರ ಆತ್ಮಕ್ಕೆ ಶಾಂತಿ ದೊರಕಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀನಿ. ಸರ್ಕಾರದಿಂದ ಆ ಹುಡುಗನಿಗೆ ಸತ್ತಿದ್ದಾನಲ್ಲ ಅವ್ರ ಕುಟುಂಬದವ್ರಿಗೆ 5 ಲಕ್ಷ ರೂಪಾಯಿ ಪರಿಹಾರ ಕೊಡ್ತಕ್ಕಂಥ ಘೋಷಣೆ ಮಾಡಿದ್ದೀವಿ. ಕುಲುಷಿತ ನೀರು ಕುಡಿದು ಇದಾಗಿದೆ. ಕಾಲರಾ ಅಂದ್ರೇನು? ಏನು ಕಾಲರಾ ಅಂದ್ರೆ ಏನಯ್ಯ? ಏನು ವಾಂತಿ ಭೇದಿ ಆಗದೆ ಕಾಲರಾ ನಡೀತಾ ಹೋಗಿದ್ ನನ್ನೆ ನಾವು ಹೋಗಿದ್ದಲ್ಲ. ಮುನ್ನೆಚ್ಚರಿಕೆ ಕ್ರಮವಾಗಿ ಏನು ಅಧಿಕಾರಿಗಳಿಗೆ ಏನು ಸೂಚಿಸಿಕೊಟ್ಟಿದ್ದಾರೆ? ಇಲ್ಲಪ್ಪ, ಈಗಾಗಲೇ ಸಸ್ಪೆಂಡ್ ಮಾಡಿದ್ವಿ 3 ಜನ ಅಧಿಕಾರಿ. ಸರ್, 3 ಬೋರ್ ಕೂಡ ಒಂದೇ ಚರಂಡಿಯಲ್ಲಿ ಇದೆ, ಅದಕ್ಕೆ ಏನು ಕ್ರಮ ತಗೊಂಡಿದ್ದೀರಿ? ಅವೆಲ್ಲ ಈಗೆಲ್ಲ ಸರ್ ಮಾಡ್ಲಿಕ್ಕೆ ಹೇಳಿದೀವಿ. ಇದು ಭೋಗಾದಿ ಪಟ್ಟಣ ಪಂಚಾಯತಿಗೆ ಬರ್ತದೆ ಈ ಊರು. ಅಲ್ಲಿ ಸಂಬಂಧಪಟ್ಟಂತ ಚೀಫ್ ಆಫೀಸರು, ಎಕ್ಸಿಕ್ಯೂಟಿವ್ ಆಫೀಸರು, ಅಸ್ಟೇಟ್ ಎಕ್ಸಿಕ್ಯೂಟಿವ್, ಅವ್ರನ್ನೆಲ್ಲ ಸಸ್ಪೆಂಡ್ ಮಾಡಿದ್ದೀವಿ. ಮುಂದೆ ಈಗ ಆಗದೇ ರೀತಿಯಲ್ಲಿ ನೋಡ್ಕೋಬೇಕು ಅಂತೇಳಿ ಇವತ್ತು ವಿಡಿಯೋ ಕಾನ್ಫರೆನ್ಸ್ ಮಾಡಿ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಹೇಳಿದ್ದೀನಿ. ಮತ್ತು ಎಲ್ಲೆಲ್ಲಿ ಈ ಥರ ನೀರು ಕುಲುಷಿತ ಆಗ್ತಕ್ಕಂಥ ಅವಕಾಶಗಳಿದೆ ಅವೆಲ್ಲನೂ ಕೂಡ ಸರ್ ಮಾಡ್ತಕ್ಕಂಥ ಅದಕ್ಕೆ ಅದಕ್ಕೆಲ್ಲ ಅದೆಲ್ಲ ಡೈರೆಕ್ಷನ್ ಕೊಟ್ಟಿದ್ದೀನಿ. ಕುಡಿಯೋ ನೀರು ಶುದ್ಧವಾಗಿರೋ ನೀರು ಕುಡಿದೇ ಹೋದರೆ ಬರೀ ಎಕ್ಸಿಕ್ಯೂಟಿವ್ ಆಫೀಸರ್ ಅಲ್ಲ, ಸಿಇಒನೇ ಸಸ್ಪೆಂಡ್ ಮಾಡ್ತೀವಿ. ಅಲ್ಲಿ ಯಾರು ಇದ್ದಾರೆ ಡೈರೆಕ್ಟ್ ಇದ್ದಾರೆ ಅವ್ರನ್ನೇ ಸಸ್ಪೆಂಡ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.